ಡಾರ್ಕ್ ಥೀಮ್ ಇರುವಂತಹ ಸಿನಿಮಾಗಳು ನಿಮಗೆ ಹೇಗೆ ಫೀಲ್ ಕೊಡುತ್ತೆ ಅನ್ನೋದನ್ನು ಕೆಳಗಡೆ ತಿಳಿಸಿ. ನನಗೆ ಪರ್ಸ್ನಲಿ ಸ್ಕ್ರೀನ್ ಮೇಲೆ ಕೊಡುವಂತಹ ಅಟೆನ್ಷನ್ ಏನಿದೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಲೈಕ್ ಆಡಿಯನ್ಸ್ನ ಹಿಡಿದು ಕೂರಿಸುವಂತಹ ಟೆಕ್ನಿಕ್ಗಳಲ್ಲಿ ಇದು ಒಂದು ಅಂತ ನನ್ನ ಒಪಿನಿಯನ್. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವಿಲ್ ಡೆಡ್ ರೈಸ್ ಇದು ಇವಿಲ್ ಡೆಡ್ ಫ್ರಾಂಚೈಸಲ್ಲಿ ಬಂದಿರೋ 5ನೇ ಸಿನಿಮಾ. 2013 ಈ ಸಿನಿಮಾದ 4th ಪಾರ್ಟ್ ಬಂದಿತ್ತು. ಮತ್ತೆ ಈಗ ಇವಿಲ್ ಡೆಡ್ ರೈಸ್ ಮುಖಾಂತರ ಫ್ರಾಂಚೈಸ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ಸಿನಿಮಾದ ಬೇಸ್ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದರೆ, ಒಂದು ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಅನ್ನೋ ಒಂದು ತಾಯಿ ಮತ್ತು ಅವಳ 3 ಮಕ್ಕಳು ಇರ್ತಾರೆ. ಅಲ್ಲಿಗೆ ಬೆತ್ ಅಂದರೆ ಇಲ್ಲಿಯ ಸಿಸ್ಟರ್ ಬರ್ತಾಳೆ. ನಂತರ ಅಲ್ಲೊಂದು ಭೂಕಂಪ ಆಗುತ್ತೆ, ಅಲ್ಲಿ ಸಿಗುವಂಥ ಒಂದು ಬುಕ್ನ ಇಲ್ಲಿಯ ಮಗ ತಂದು ಮನೇಲಿ ಇಟ್ಕೋತಾನೆ. ಅಲ್ಲಿಂದ ಕತೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದನ್ನು ನೀವು ಥಿಯೇಟರಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ವೈಲೆನ್ಸ್ ಆ್ಯಂಡ್ ಬ್ಲಡ್. ಹಾರರ್ ಸಿನಿಮಾಗಳಲ್ಲಿ ವೈಲೆನ್ಸ್ ಆ್ಯಂಡ್ ಬ್ಲಡ್ ಎರಡನ್ನೂ ಬ್ಲೆಂಡ್ ಮಾಡಿ ನೀಟಾಗಿ ತೋರಿಸೋದು ಈ ಇವಿಲ್ ಡೆಡ್ ಸೀರೀಸ್ನ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಇಲ್ಲಿ ಚೆನ್ನಾಗೇ ವರ್ಕ್ ಆಗಿದೆ. ವೈಲೆನ್ಸ್ ಆ್ಯಂಡ್ ಬ್ಲಡ್ ಇರುವಂತಹ ಸಿನಿಮಾಗಳನ್ನು ಇಷ್ಟಪಡೋರು ಈ ಸಿನಿಮಾನ ಇಷ್ಟಪಡ್ತೀರಾ. ನೆಕ್ಸ್ಟ್, ಮೇಕಿಂಗ್ ಆ್ಯಂಡ್ ಟೆಕ್ನಿಕಾಲಿಟೀಸ್. ಇಡೀ ಸಿನಿಮಾದ ಸೆಟಪ್ ಒಂದು ಅಪಾರ್ಟ್ಮೆಂಟ್, ಅದರಲ್ಲೂ ಒಂದೇ ಮನೇಲಿ 90% ನಡೆಯುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತೀನಿ. ಸ್ಪೆಷಲಿ ಆ ಎಲಿವೇಟರ್ನ ತೋರಿಸುವಂತಹ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು BGM ಕೂಡ ಸಖತ್ತಾಗಿದೆ. ಇಲ್ಲಿ ಇರೋ ಜಂಪ್ ಸ್ಕೇರ್ ಮೂಮೆಂಟ್ಸ್ಗೆ BGM ಕೈ ಹಿಡಿದಿದೆ ಅಂತಲೇ ಹೇಳಬಲ್ಲೆ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್. ಎಲ್ಲರೂ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಸ್ಪೆಷಲಿ ತಾಯಿ ಕ್ಯಾರೆಕ್ಟರ್ ಮತ್ತು ಆ ಚಿಕ್ಕ ಹುಡುಗಿ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ಆ ತಾಯಿ ಕ್ಯಾರೆಕ್ಟರ್ ದೆವ್ವ ಆದಾಗಂತೂ ಆ ಎಕ್ಸ್ಪ್ರೆಷನ್ಸ್ಗಳು ಕ್ರೇಜಿ ಆಗಿದ್ವು. ನೆಕ್ಸ್ಟ್, ಇವಿಲ್ ಡೆಡ್ ಅಂತ ಬಂದಾಗ ಅಲ್ಲಿ ಮನುಷ್ಯರಿಗಿಂತ ಫೇಮಸ್ ಆಗಿರೋದು ಆ ಬುಕ್ ಆಫ್ ದ ಡೆಡ್ ಮತ್ತು ಚೈನ್ಸಾ ಆ್ಯಂಡ್ ಗನ್. ಸೊ ಇಲ್ಲೂ ಕೂಡ ನಿಮಗೆ ಅದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬರುವಂಥ ಒಂದು ಶಾರ್ಟ್ ಏನಿದೆ ಅದು ನಿಮ್ಮನ್ನು ಕಂಪ್ಲೀಟಾಗಿ ಇವಿಲ್ ಡೆಡ್ ಫ್ರ್ಯಾಂಚೈಸ್ಗೆ ಮತ್ತೆ ವೆಲ್ಕಮ್ ಮಾಡಿದ ಥರ ಇತ್ತು. ಇವಿಲ್ ಡೆಡ್ ಫ್ಯಾನ್ಸ್ಗೆ ಇದಿಷ್ಟ ಆಗುತ್ತೆ. ಹಾಗೂ ಇಲ್ಲಿನ ಕ್ಲೈಮ್ಯಾಕ್ಸ್ ನನಗಿಷ್ಟ ಆಯಿತು. ಎಲ್ಲ ಇವಿಲ್ಗಳು ಸೇರಿ ಒಂದು ಹೊಸ ಡೀಮನ್ನೇ ಕ್ರಿಯೇಟ್ ಮಾಡ್ತಾರೆ, ಅದು ನನಗೆ ಸ್ವಲ್ಪ ಹೊಸ ಥರ ಫೀಲ್ ಕೊಡ್ತು. ನೆಕ್ಸ್ಟ್, ಇಲ್ಲೇ ನನಗೆ ಕಷ್ಟ ಅಂತ ಅನಿಸಿದ್ದು, ಈ ಸಿನಿಮಾದಲ್ಲಿ ಅಷ್ಟೊಂದೇನು ಜಂಪ್ ಸ್ಕೇರ್ ಮೂಮೆಂಟ್ಸ್ ಇಲ್ಲ. ಪ್ರೀವಿಯಸ್ ಪಾರ್ಟ್ಸಲ್ಲಿ ಅದು ಚೆನ್ನಾಗಿತ್ತು, ಬಟ್ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ವೈಲೆನ್ಸ್ ಕಡೆ ಗಮನ ಕೊಟ್ಟು ಹಾರರ್ ಎಲಿಮೆಂಟ್ಸ್ನ ಕಮ್ಮಿ ಮಾಡಿದ್ರ ಅಂತ ಅನ್ನಿಸ್ತು. ಈವನ್ ಹಾರರ್ ಫ್ಯಾನ್ಸ್ಗೆ ಇದು ಅಷ್ಟೊಂದು ಭಯ ಪಡಿಸಲ್ಲ ಅಂತಲೇ ಹೇಳ್ತೀನಿ. ಹಾಗೂ ಕ್ಲೈಮ್ಯಾಕ್ಸಲ್ಲಿ ತೋರಿಸಿರೋ ಬ್ಲಡ್ ಏನಿದೆ ಅದೊಂಥರ ಮೀನಿಂಗ್ಲೆಸ್ ಅನಿಸ್ಬಿಡ್ತು. ತೀರಾ ತೋರಿಸ್ಬೇಕು ಅಷ್ಟೊಂದ. ಹಾಗೂ ಇಲ್ಲಿ ಆ ಬುಕ್ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾರೆ, ಓಕೆ, ಬಟ್ ಅದನ್ನು ಪ್ರಾಪರಾಗಿ ವಿಜುವಲಿ ಕನ್ವೆ ಮಾಡಿದರೆ ಇನ್ನೂ ನೀಟಾಗಿ ಡೆಪ್ತಾಗಿ ಕನೆಕ್ಟ್ ಆಗ್ತಿದ್ವಿ ನಾವು ಆ ಡೀಮನ್ಗೆ. ಪ್ರತಿ ಸಲ ಆ ಕ್ಯಾಸೆಟ್ ಹಾಕೋದನ್ನು ಕೇಳಿ ಕೇಳಿ ಬೋರಾಗಿದೆ. Part 2 ಹಿಂಟ್ ಕೊಟ್ಟಿದ್ದಾರೆ, ನೋಡೋಣ ಅದರಲ್ಲಾದರೂ ಚೇಂಜ್ ಮಾಡ್ತಾರಾ ಅಂತ. ಫೈನಲಿ, ಸಿನಿಮಾ ಫ್ಯಾಮಿಲಿ ವಾಚಬಲ್ಲ ಅಂತ ಕೇಳಿದರೆ ಯಸ್, ಬಟ್ ವೈಲೆನ್ಸ್ ಆ್ಯಂಡ್ ಬ್ಲಡ್ನ ನೋಡೋಕ್ಕಾಗದೇ ಇರೋರು ಈ ಸಿನಿಮಾನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ವರ್ತ್ ಇದೆಯಾ ಅಂದರೆ ನೋ, 50-50 ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಅನಿಸಿದ ವಿಚಾರಗಳು. ಫೈನಲ್ ವರ್ಡಿಕ್ಟ್ ಬಂದು ಇಟ್ಸ್ ಎ ಗುಡ್ ವಾಚ್. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 3.5/5. ನೀವು ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.